राधे राधे नन्न रसी राधे। इंचरा निमिष बायली अगस्तिन हर मतिया हाँ का स्वल्प होत मुंचे मतदे आमेल नॉट रीचेबल बर्तिदे एल्लिदाने एनादरू हेळिदना इल्ल का याक हेळ्तान हेळु हेंती आदोळु गंडन हत्र नमिके उळिस्कोबेकु नीन नोडिद्रे गंड हेळिदनेल्ला होगि मावन किवि ऊतिया अवन केलसन हाळ माड्तिया अत्ते अय्यो नानेन तप्पु माताडदे लावण्य इवळु एनु माडिद्लु अदनेल्ल नानु हेळिद्दु अदक्के अगस्ते इवळ हत्र अय्येनु हेळ्ता इल्ल पदे पदे फोन माड्ताळे अंत फोन स्विच आफ् माड्कोंडिदाने सुम्मने इरि अत्ते यावाग नोडिद्रु एनादरू कोंक माताडलेबेकल्वा नीवु इंजर नीनेनु बेजार माड्कोबेड अगस्ते फोन माड्रे ननगे हेळ आय्ता रंप रामायण अदन हाळ ನಿಮ್ಮ ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸಬೇಕು ಅಂತಿದ್ರಲ್ವಾ ಅತ್ತೆ ಮಾಡ್ಸಿ ಯಾರ ಹೆಸರಲ್ಲಮ್ಮ ನನ್ನ ಮಗ ಅಗಸ್ತ್ಯ नक्षत्र राशि सिंह राशि पुब्ब नक्षत्र इदु नम्म मद्वे आ जागाशय मुंचेला अवरिल्ल बर्तिद्रंते इल्ल बंदाग अवरु ननगे हत्र आग्तिद्दारे अंत अन्सबेकु आद्रे ನನ್ನ ಮಗ ಎಲ್ಲಿದ್ದಾನೋ ಏನೋ ಆದ್ರೆ ಯಾವಾಗಲೂ ನನ್ನ ಹತ್ರನೇ ಇದ್ದಾನೆ ಅನ್ಸುತ್ತೆ ಅದರಲ್ಲೂ ದೇವಸ್ಥಾನಕ್ಕೆ ಬಂದಾಗೆಲ್ಲ ಇಲ್ಲೇ ಎಲ್ಲೋ ನಿಂತಿದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಗೊತ್ತು ಅವನು ನನ್ನನ್ನ ಹುಡುಕ್ತಾ ಇದ್ದಾನೆ ಅಂತ ನಮ್ಮಮ್ಮನ ಮುಖಾನು ನೋಡಿಲ್ಲ ಶ್ರೇಯಾ ನಾನು ಇಷ್ಟು ವರ್ಷದಿಂದ ಹುಡುಕ್ತಾ ಇದೀನಿ ಒಂದೊಂದು ಸಲ ಹುಡುಕದೆ ಬಿಟ್ಬಿಡಣ ಅಂತ ಅನ್ಸುತ್ತೆ ಆ ದೇವರಿಗೆ ನನ್ನ ಮೇಲೆ ಸ್ವಲ್ಪನೂ ಕನಿಕರ ಇಲ್ಲ 23 ವರ್ಷ ಆಯ್ತು ಅಗಸ್ತ್ಯ ಮುಖ ನೋಡಿ ಅವನಿಗೆ ನನ್ನ ಮುಖದ ನೆನಪು ಕೂಡ ಇಲ್ಲ ಅನ್ಸುತ್ತೆ ನೆನಪೇ ಇಲ್ಲದೆ ಇರೋರನ್ನ ಹುಡುಕೋದು ಕಷ್ಟ ಅಂತ ನನಗೆ ಗೊತ್ತು ಅವನಿಗೆ ನನ್ನನ್ನ ಹುಡುಕೋದಿಕ್ಕೆ ಶಕ್ತಿ ಕೊಡಪ್ಪ ದೇವರೇ ನನಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ಶ್ರೇಯಾ ನನ್ನ ಮೇಲೆ ಆ ದೇವರ ಮೇಲೆ ನನ್ನ ನಂಬಿಕೆ ಉಳಿಸ್ಕೊಡು ದೇವರೇ ನನ್ನ ಮಗನ್ನ ಚೆನ್ನಾಗಿ ನೋಡ್ಕೋ ಅವನನ್ನ ನನ್ನ ಹತ್ರ ಕಳಿಸ್ಕೊಡು ಶ್ರೇಯಾ ನನ್ನ ಹತ್ರ ಆಸ್ತಿ ಇದೆ ಅಂತಸ್ತು ಇದೆ ಜೀವನದಲ್ಲಿ ನಾನು ಏನು ಕಳ್ಕೊಂಡಿಲ್ಲ ಒಂದೇ ಒಂದು ಸಲ ತಾಯಿ ಮುಖ ನೋಡಬೇಕು ಅಂತ ಕೇಳ್ಕೊತಿದೀನಿ ಅಷ್ಟೇ ನಾನು ನನಗೆ ಅಂತ ಏನು ಬೇಡ್ಕೊಳ್ಳಲ್ಲ ಅವನ ಆಸೆ ಏನಿದೆಯೋ ಅದನ್ನೆಲ್ಲ ಪೂರ್ತಿ ಮಾಡು Thank you.
ಯಾರನ್ನೂ ಜೊತೆ ಕರ್ಕೊಂಡು ಹೋಗಿಲ್ಲ, ಒಬ್ಬನೇ ಹೋಗಿದ್ದಾನೆ. ನಾನಾದರೂ ಜೊತೆಗೆ ಹೋಗ್ತಿದ್ನೋ ಏನೋ, ಅಲ್ಲಿ ಏನಾದರೂ ಆದರೆ ಏನೂ ಆಗಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಣ್ಣ? ಇನ್ ಚಿಕ್ಕ ಮಗುನ ಹೇಳಿ, ಅಷ್ಟಕ್ಕೂ ಅದೇನು ಕಾಡ ಇಲ್ಲ ಊರ್ವಿ. ಆದರೂ ಏನೂ ಆಗಲ್ಲ. ಅದಕ್ಕೆ ನೀವು ಅವನತ್ರ ಫೋನಲ್ಲಿ ಮಾತಾಡಿದಾಗ ಅವನೇನಂದ? ಏನೂ ಅನ್ಲಿಲ್ಲ, ತಮಾಷೆ ಮಾಡಿ ಫೋನ್ ಎತ್ಬಿಟ್ಟ. ಮತ್ ಬಿಡಿ, ಅದಕ್ಕೆ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂತಿದ್ದೀರಾ? ಆಕ್ಚುಲಿ ನೀವಿವಾಗ ಪ್ಲಾನ್ ಮಾಡ್ತಿರ್ಬೇಕು. ಹ್ಞೂ, ನೀವೇನಂದಿದ್ರಿ ಅಣ್ಣ ಅವ್ರಮ್ಮನ ಹುಡ್ಕೋವರ್ಗುನು ನೀವು ಅವ್ನಿಗೆ ಐ ಲವ್ ಯು ಹೇಳಲ್ಲ ಅಂತ ತಾನೆ? ಅವ್ನು ಹೇಳಿದ ಒಂದ್ ತಿಂಗಳು ಇನ್ನೇನು ಮುಗಿತಾ ಇದೆ, ನೀವು ಅವನಿಗೆ ರೊಮ್ಯಾಂಟಿಕ್ ಆಗಿ ಐ ಲವ್ ಯು ಹೇಳದಂಗೆ ಅಂತ ಪ್ಲಾನ್ ಮಾಡಿ. ಅದೇನೋ ಹೇಳ್ತಾರಲ್ಲ ಅವ್ರವಿ, ಸದಾಶಿವಂ ಯಾವಾಗ್ಲೂ ಅದೇ ಧ್ಯಾನ ಅಂತ, ನಿಮ್ಗೆ ಯಾವಾಗ್ಲೂ ಅದೇ ಯೋಚನೆ ಆಯ್ತು. ನೀವಿಬ್ರಂತೂ ಯೋಚನೆ ಮಾಡ್ತಿಲ್ಲ, ಅಟ್ ಲೀಸ್ಟ್ ನಾನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ನಿಂತ್ಕೊಳ್ಳಿ, ಅದಕ್ಕೆ ನನ್ ಮಾತು ಕೇಳಿ. ಏನ್ ಇವಳು ನನ್ನ ನೋಡಿದ್ರು ನೋಡದಿರೋ ಹೇಳ್ತಾರ, ನಾಟಕ ಮಾಡ್ಕೊಂಡು ಹೋದ್ಲಲ್ಲ. ಮಾಡ್ತೀನಿ ಅವಳಿಗೆ. ಏನೇ ಗುಮ್ಮನ್ ಗುಸ್ಕಿ ತರ ನೋಡ್ತಾ ಇದೀಯಾ? ನನ್ನ ನೋಡಿದ್ರು ನೋಡ್ತಿರೋ ತರ ಡೌ ಮಾಡ್ಕೊಂಡು ಬಂದೆ ಅಲ್ವಾ? ಮಾತಾಡು. ಮಾತಾಡಕ್ ಬರುತ್ತೆ ಅಂತ ನನಗ್ ಗೊತ್ತು, ನಾಟಕ ಮಾಡ್ಬೇಡ. ಏನಾದ್ರೂ ಕೇಳಿದ್ರೆ ಹಿಂಗ್ ತೋರಿಸಿ ಹಿಂಗ್ ಹಿಂಗ್ ಕೈ ಸನ್ನೆ ಮಾಡೋದು ಮಾಡ್ತೀಯ ಅಲ್ವಾ? ಅದೆಲ್ಲ ನಾಟಕ ಅಂತ ಚೆನ್ನಾಗಿ ಗೊತ್ತು, ಮಾತಾಡು. ನಿಮಗೆ ಮಾತು ಬರುತ್ತೆ ಅನ್ನೋದನ್ನ ಮನೆಯವ್ರ ಎಲ್ಲರ ಮುಂದೆ ಒಂದಲ್ಲ ಒಂದಿನ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡಿ ನಿನ್ನ ಮನೆಯಿಂದ ಹೊರಗಾಗ್ತೀನಿ. ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಮೀನಾಕ್ಷಿನೇ ಅಲ್ಲ. ಏನೇ ಹಾಗೆ ನೋಡ್ತಾ ಇದೀಯಾ? ಕಣ್ಗುಡ್ಡೆ. ಫೋನ್ ಬಂತು, ಇಲ್ಲದೆ ಹೋಗಿದ್ರೆ ನಿನ್ ಜನ್ಮ ಜಾಲಾಡ್ಬಿಡ್ತಾ ಇದ್ದೆ ಇವತ್ತು. ಅಮ್ಮು ಬಾ, ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ. ಬೇಡ, ನನ್ನ ಕಾಲು ನೋಯ್ತಾ ಇದೆ, ನನಗೆ ಏನು ಮಾಡ್ತೀನಿ? ಆಯಿತು, ನೀನು ಇಲ್ಲೇ ಕೂತ್ಕೊಂಡು ಗೇಮ್ ಮಾಡ್ತಾ ಇರು, ನಾನು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರ್ತೀನಿ. ಹ್ಞೂ, ಬುಟ್ಟಿನೂ ಇಲ್ಲೇ ಇಟ್ಟಿರ್ತೀನಿ. ಹ್ಞೂ.